ಸುಡುವ ಬೆಂಕಿಗೆ ಕೈ ಹಾಕಿ ಯಾರು ಉಳಿಯಲು ಸಾಧ್ಯವಿಲ್ಲ. ನೊಂದವರ ಬಾಳಿಗೆ ನೆಮ್ಮದಿಗೆ ಬೆಂಕಿ ಹಚ್ಚಿ ಪಾಪಿಗಳಿಗೂ ಉಳಿಗಾಲವಿಲ್ಲ. ಅವರ ಕಣ್ಣೀರಿನ ಬೆಂಕಿಯಿಂದಲೇ ಸುಟ್ಟು ಬೂದಿಯಾಗುತ್ತಾರೆ. ಪಾಂಡವರನ್ನ ತುಳಿದವರು ದ್ರೌಪದಿಯ ಶಾಪದಿಂದಲೇ ಸರ್ವನಾಶವಾಗಲಿಲ್ಲವೇ? ಬೆಂಕಿಯಲ್ಲಿ ಬಿದ್ದವರು ಹೇಗೆ ನರಳುತ್ತಾ ಸುಟ್ಟು ಬೂದಿಯಾಗುತ್ತಾರೆಯೋ ಹಾಗೆಯೇ ನಮಗೆ ದ್ರೋಹ ಮಾಡಿದ ಪಾಪಿಗಳಿಗೂ ನರಕ ಭಗವಂತ ಈ ನೊಂದ ಜೀವದ ಪ್ರಾರ್ಥನೆಯನ್ನ ಬೇಗ ಈಡೇರಿಸುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನು ನಂಬಿದವರಿಗೆ ಯಾವತ್ತೂ ಗೆಲುವು ನಿಶ್ಚಿತ. ಹೇಗೆ ಶ್ರೀಕೃಷ್ಣ ಸಂಧಾನಕ್ಕೆ ಬಂದ ದುರ್ಯೋಧನ ಅರ್ಜುನ ಇಬ್ಬರು ಪಡೆದ ಉತ್ತರ, ಗ್ರಹಚಾರ ಮತ್ತು ಹಣೆಬರಹ ಯಾರಿಗೆ ಯಾವಾಗ ಹೇಗೆ ಬೇಕಾದರೂ ಬದಲಾಗಬಹುದು. ಅದಕ್ಕೆ ಯಾರನ್ನು ತುಂಬ ಕೀಳಾಗಿ ನೋಡಬೇಡಿ. ನಿಮ್ಮ ನೆಮ್ಮದಿ ಹಾಳು ಮಾಡಿದ ಪಾಪಿಗಳು ಕೂಡ ನರಳಿ ಹಾಳಾಗಬೇಕು. ಅದನ್ನು ಕೇಳಿ ನಿಮ್ಮ ಜೀವನವೇ ಬದಲಾಗುತ್ತದೆ. ನೊಂದ ಮನಸ್ಸಿಗೆ ಈ ಮಾತುಗಳು. ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿ. ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ. ನಿಮ್ಮದಲ್ಲದವರ ಮೇಲೆ ಎಂದಿಗೂ ಹಕ್ಕನ್ನು ಕೇಳಬೇಡಿ. ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರಿಗೆ ದುಃಖವನ್ನು ವ್ಯಕ್ತಪಡಿಸಬೇಡಿ. ಭೂಮಿ ಎಂಬ ಎರಡು ಅಕ್ಷರಗಳಲ್ಲಿ ಹುಟ್ಟಿ ಜೀವ ಎಂಬ ಎರಡು ಅಕ್ಷರಗಳ ಪಡೆದು ವಿದ್ಯೆ ಎಂಬ ಎರಡು ಅಕ್ಷರಗಳನ್ನು ಕಲಿತು ಸಾವು ಎಂಬ ಅಕ್ಷರ ಬರುವ ತನಕ ಸ್ನೇಹ ಎಂಬ ಎರಡು ಆಕ ನಿಮಗೆ ಗೌರವ ಇಲ್ಲದ ಜಾಗದಲ್ಲಿ ಕೋಟಿ ಕೊಟ್ಟರೂ ಹೋಗಬೇಡಿ. ಹಾಗೆಯೇ ನಿಮಗೆ ಮರ್ಯಾದೆ ಕೊಡುವರಿಗೆ ಕೋಟಿ ಹಣ ಭಿಕ್ಷೆ ನೀಡುವಷ್ಟು ಎತ್ತರಕ್ಕೆ ಬೆಳೆಯಿರಿ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವೆಲ್ಲವೂ ಕೂಡ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯು ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ? ಯೋಚಿಸಿ ನೋಡು. ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಅಧಿಕಾರವಾಗಲಿ ಜವಾಬ್ದಾರಿಗಳಾಗಲಿ ನೀಡಬಾರದು. ನೀಡಿದರೂ ಫಲವಿಲ್ಲ, ಏಕೆಂದರೆ ಬಂಗಾರವೇ ದೊಡ್ಡದ್ದು ಎಂದು ತಿಳಿದು ಮೂರ್ಖನಿಗೆ ವಜ್ರದ ಬೆಲೆ ಗೊತ್ತಿರುವುದಿಲ್ಲ, ಗೊತ್ತಾಗುವುದು ಕೂಡ ಇಲ್ಲ. ಬೆಳೆದರೆ ಬೆಟ್ಟದಂತೆ ಬೆಳೆದು ದೃಢವಾಗಿ ನಿಲ್ಲಬೇಕು, ಇಲ್ಲವಾದರೆ ಪೆಟ್ಟು ತಿಂದು ಶಿಲೆಯಾಗುವ ಗುಡಿಯೊಳಗಿನ ದೇವನಂತೆ ಮೌನ ತಾಳಬೇಕು. ಮರಳಿನ ಮೇಲೆ ಮಾಡುವ ನಮ್ಮ ಹೆಜ್ಜೆಯ ಗುರುತುಗಳನ್ನು ಅಲೆಗಳ ಸಮಯ ಬಂದಾಗ ಅಳಿಸಿ ಹಾಕುವುದು, ಹಾಗೆಯೇ ದೇವರು ನಮ್ಮ ಕಷ್ಟಗಳನ್ನು ಸಮಯ ಬಂದಾಗ ಅಳಿಸಿ ಹಾಕುವನು. ಊಟ ರುಚಿ ಇಲ್ಲವೆಂದು ತಿರಸ್ಕರಿಸುವುದರ ಮುಂಚೆ ಹಸಿವಿನಿಂದ ಬಳಲುತ್ತಿರುವವರ ಬಗ್ಗೆ ಒಮ್ಮೆ ಯೋಚಿಸು. ಆಹಾರಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅದಕ್ಕಾಗಿ ಅನ್ನವನ್ನು ಪರಬ್ರಹ್ಮ ಅಂತ ಹೇಳುತ್ತಾರೆ. ಪದೇ ಪದೇನೆಗೆ ಕಷ್ಟಗಳು ಬರುತ್ತಾ ಇದೆ ಅಂದರೆ ನಿಮ್ಮ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ, ಮುಂದೆ ನಿಮಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಾ ಇದೆ ಅಷ್ಟೇ. ಒಂಟಿಯಾಗಿ ತಾಳ್ಮೆಯಿಂದ ಇರಿ. ಯಾರಿಗೋಸ್ಕರನೂ ಗೋಗರಿಯಬೇಡಿ, ಯಾರ ಹಿಂದೆಯೂ ಜಾರಬೇಡಿ. ನಾವೇ ಬೇಕು ಅನ್ನುವರು ಬರಲಿ, ಬೇಡ ಅನ್ನುವರು ಬಿಟ್ಟು ಹೋಗಲಿ. ಏನು ಸಹಾಯ ಮಾಡದೆ ಎಲ್ಲ ಸಹಾಯ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುವನು ಅಧಮನು. ಸ್ವಲ್ಪ ಸಹಾಯ ಮಾಡಿ ಗುಡ್ಡದಷ್ಟು ಸಹಾಯ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುವನು ಅಹಂಕಾರಿ. ಬಹಳ ಸಹಾಯ ಮಾಡಿ ಸ್ವಲ್ಪ ಸಹಾಯ ಮಾಡಿದೆ ಎಂದು ಹೇಳಿಕೊಳ್ಳುವನು ಸಜ್ಜನರು. ಎಲ್ಲರಿಗೂ ನೋವುಗಳು ಇವೆ, ಅದನ್ನು ತೋರಿಸುವ ವಿಧಾನ ಬೇರೆ ಬೇರೆಯಾಗಿದೆ. ಹತ್ತಿರದವರ ಬಳಿ ಕಣ್ಣೀರಾಗಿ, ಗೊತ್ತಿಲ್ಲದವರ ಬಳಿ ನಗುವಾಗಿ ಕಾಣಿಸುತ್ತದೆ. ಏನಾದರೂ ಒಂದು ಸಿಕ್ಕಿದೆ ಎಂದು ಹೆಮ್ಮೆ ಪಡಬೇಡಿ, ಏಕೆಂದರೆ ಕೊಡುವವ ಮತ್ತು ತೆಗೆದುಕೊಳ್ಳುವವ ಒಂದೇ ಆಗಿರುತ್ತಾನೆ. ಶರೀರವನ್ನು ನೋಡಿ ಪ್ರೀತಿಸುವ ಪ್ರೇಮ ನೀವು ಕಷ್ಟದಲ್ಲಿದ್ದಾಗ ಮಾತನಾಡುವುದಿಲ್ಲ. ಮನಸ್ಸನ್ನು ನೋಡಿ ಪ್ರೀತಿಸುವ ಪ್ರೇಮ ಮರಣದವರೆಗೂ ನಮ್ಮ ಜೊತೆಯಲ್ಲಿಯೇ ಇರುತ್ತದೆ. ಒಬ್ಬ ವ್ಯಕ್ತಿಯ ಒಳ್ಳೆಯತನದ ಬಗ್ಗೆ ಮಾತನಾಡುತ್ತಿರುವಾಗ ಎಲ್ಲರೂ ಮೌನವಾಗಿರುತ್ತಾರೆ, ಮತ್ತು ಅವರ ಕೆಟ್ಟತನದ ಬಗ್ಗೆ ಮಾತನಾಡುತ್ತಿರುವಾಗ ಮೂಕನೂ ಸಹ ಮಾತನಾಡುತ್ತಿರುತ್ತಾನೆ.
ಶ್ರೀಕೃಷ್ಣನು ಹೇಳುತ್ತಾನೆ, ಹಿಂದಿನ ಜನ್ಮದಲ್ಲಿ ನಮ್ಮೊಂದಿಗೆ ಕೆಲವು ಸಂಬಂಧಗಳನ್ನು ಹೊಂದಿರುವ ಆತ್ಮಗಳೊಂದಿಗೆ ಮಾತ್ರ ಸಂಬಂಧವನ್ನು ಸ್ಥಾಪಿಸಲಾಗಿದೆ. ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ಈ ಗುಂಪಿನಲ್ಲಿ ಯಾರಿಗೆ ಯಾರು ಗೊತ್ತಿರುತ್ತಿರಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸಮಯ ಎನ್ನುವುದು ಬಂದೇ ಬರುತ್ತದೆ. ಅದನ್ನು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ತಿರುವುಗಳು ನಿಮ್ಮ ಒಳಿತಿಗಾಗಿಯೇ. ಅದರಿಂದ ಪ್ರತಿಯೊಂದು ಸಂದರ್ಭಗಳಲ್ಲೂ ನಿಮ್ಮ ಭಗವಂತನಲ್ಲಿ ನಂಬಿಕೆ ಇರಲಿ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನು ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ಸಮಾಜದಲ್ಲಿ ಒಬ್ಬ ಬಡವ 100 ಸತ್ಯ ಹೇಳಿದರೂ ಯಾರೂ ನಂಬುವುದಿಲ್ಲ. ಶ್ರೀಮಂತ 100 ಸುಳ್ಳು ಹೇಳಿದರೂ ಎಲ್ಲರೂ ನಂಬುತ್ತಾರೆ. ಹಣಕ್ಕಿರುವ ಬೆಲೆ ಇಲ್ಲಿ ಬಡತನದ ಗುಣಕ್ಕೆ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.